ನಟ ರಾಕ್ಷಸ ಅಂತ ಬಿರುದು ಪಡ್ಕೊಂಡಿರೋ ಡಾಲಿ ಧನಂಜಯ ಅವರಿಗೆ ಇಂದು 37ನೇ ವರ್ಷದ ಹುಟ್ಟುಹಬ್ಬ. ನಂದಿ ಲಿಂಕ್ಸ್ ಗ್ರೌಂಡ್ ನಲ್ಲಿ ಅವರ ಹುಟ್ಟುಹಬ್ಬವನ್ನು ಬಹಳ ಅದ್ದೂರಿಯಾಗಿ ಆಚರಿಸುತ್ತಿದ್ದಾರೆ. ಅದಲ್ಲದೆ ಜೊತೆಗೆ ಅಭಿಮಾನಿಗಳು ಯಾರು ಬರ್ತಿದ್ದಾರೆ ಅವರಿಗೆ ಯಾವುದು ಕೊರತೆ ಇರಬಾರ್ದು ಅನ್ನೋ ಕಾರಣಕ್ಕೆ ಹೊಟ್ಟೆ ಹಸ್ಕೊಂಡು ಹೋಗಬಾರ್ದು, ಅವರು ಊಟ ಮಾಡಿಕೊಂಡು ತೃಪ್ತಿಯಿಂದ ಹೋಗಬೇಕು ಅನ್ನುವಂಥ ಕಾರಣಕ್ಕೆ ಊಟದ ವ್ಯವಸ್ಥೆ ಮಾಡಿಸಲಾಗಿದೆ. ಅದರಲ್ಲೂ ಉತ್ತರ ಕರ್ನಾಟಕ ಶೈಲಿಯ ಊಟ ವಿಶೇಷವಾಗಿದೆ. ಒಂದು ರೀತಿಯ ಒಂದು ಲಿಸ್ಟೆ ಇದೆ, ಅದರದ್ದು ಯಾವ ರೀತಿಯ ಒಂದು ಊಟದ ಮೆನ್ಯೂ ಇರಲಿದೆ ಮತ್ತು ಎಲ್ಲಿಂದ ಅದು ಊಟ ಬಂದಿದೆ, ಯಾರು ಮಾಡಿಸಿದ್ದಾರೆ ಪ್ರತಿಯೊಂದನ್ನು ಅದು ವಿವರವನ್ನು ಇಲ್ಲಿ ಮಲ್ಲನಗೌಡ ಅವರು ಕೊಡ್ತಾ ಇದ್ದಾರೆ. ಸರ್ ನಮಸ್ತೆ, ನೀವೆಲ್ಲಿಂದ ಬಂದಿರೋದು? ಮೇಡಮ್, ನಮ್ದು ರಾಯಚೂರು ಡಿಸ್ಟ್ರಿಕ್ಟ್ ಸಿಂಧನೂರು ತಾಲೂಕಿಂದ ಬಂದಿರೋದು. ಈಗ ಡಾಲಿ ಧನಂಜಯ ಅವರಿಗೆ ಊಟ ಬೇಕಂತ ನಿಮ್ಗೆ ಯಾರು ಕರೆ ಮಾಡಿ ಹೇಳಿದ್ರು? ಕರೆ ಮಾಡಿ ಹೇಳೋದಕ್ಕಿಂತ ಅವರು ನಮ್ಮ ಸೂರಜ್ ಪಾಟೀಲ್ ಗುಂಜಾಳಿ ಅವರ ಆತ್ಮೀಯ ಸ್ನೇಹಿತರು ಮೇಡಮ್, ಹಂಗಾಗಿ ಅವರ ಹುಟ್ಟುಹಬ್ಬಕ್ಕೆ ನಮ್ದು ಇದೊಂದು ಚಿಕ್ಕ ಕೊಡುಗೆ. ಯಾವಾಗಿಂದ ಪರಿಚಯ ಇದ್ರು ಅವರು ಗುಂಜನ್ ಗೌಡರು? ಮತ್ತ ಅವ್ರೀಗ ಒಂದು 2 ಇಯರ್ಸ್ ಇಂದ ಪರಿಚಯ ಇದ್ದಾರೆ ಮೇಡಮ್. ಹಂಗಾಗಿ ಅವ್ರಿಗೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಅಡುಗೆಯನ್ನು ನಾವು ಮತ್ತೆ ಅವರಿಗೆ ಮತ್ತೆ ಅವರ ಅಭಿಮಾನಿಗಳ ಸಲಕ್ಕೆ ತಗೊಂಡ್ಬಂದಿರೋದು. 4 ವರ್ಷ ಆದ್ಮೇಲೆ ಡಾಲಿ ಧನಂಜಯ ಅವರು ಹುಟ್ಟಹಬ್ಬ ಆಚರಿಸ್ಕೊಳಕತ್ತಾರ. ಸೊ ಹಂಗಾಗಿ ಇವರ ಮುಂದಾಳತ್ವ ತಗೊಂಡು ಇಲ್ಲ ನಾವು ಮಾಡಬೇಕು, ನನ್ನ ಒಂದು ಗೆಳೆಯ ಅದನ ದೋಸ್ತ ಅದನ ಅವನಿಗೋಸ್ಕರ ನಾವು ಮಾಡಬೇಕು ಅನ್ನೋ ಕಾರಣಕ್ಕೆ ಇವರ ಇನಿಷಿಯೇಟಿವ್ ತಗೊಂಡು ಮಾಡಿದ್ರು. ಹೌದೌದು, ನಮ್ಮ ಮಾವನವರ ಆತ್ಮೀಯರಲ್ಲ ಡಾಲಿ ಸರ್ ಅವರು, ಅದಕ್ಕಾಗಿ ಅವರೇ ನಮ್ಮ ಮಾವನವರು ಅವ್ರಿಗೊಂದು ಪ್ರೀತಿಯ ಉಡುಗೊರೆ ಅಂತೇಳಿ ಈ ತರ ಮಾಡಿರೋದು. ಹೌದು. ಏನೇನು ಊಟದ ಪಟ್ಟಿ ಐತ್ರಿ? ಅಂದ್ರ ಡಾಲಿ ಅವ್ರು ಏನಾದ್ರೂ ಪರ್ಟಿಕ್ಯುಲರ್ ಕೇಳಿದ್ರ, ಇಲ್ಲ ಇದೇದು ಊಟ ಇರಲೇಬೇಕಂತ ಹೇಳಿದ್ರ, ಅಥವಾ ನಿಮಗೆ ಬಿಟ್ಬಿಟ್ಟಿದ್ರ? ಆ ತರ ಏನು ಇಲ್ಲ ಮೇಡಮ್, ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಎಲ್ಲ ತರದ ಅಡುಗೆಯನ್ನು ನಾವು ತಗೊಂಡ್ಬಂದಿದ್ದೇವೆ. ಕಡೋಕ್ ರೊಟ್ಟಿ, ಎಣ್ಣೆ ಬದನೆಕಾಯಿ, ಪುಂಡೆ ಸೊಪ್ಪು, ಆಮೇಲೆ ಶೇಂಗಾ ಹಿಂಡಿ, ಮೆಣಸಿನಕಾಯಿ ಮತ್ತೆ ಎಲ್ಲ ತಗೊಂಡ್ಬಂದಿದ್ದೀವಿ ಮೇಡಮ್. ಇದು ಯಾವಾಗ ತಯಾರು ಮಾಡಿದ್ದು, ಇಲ್ಲಿಗೆ ಹೆಂಗ್ ಸಾಕ್ಸಿದ್ರಿ ಬೆಂಗಳೂರಿಗೆ? ಇದು ಸಿಂಧನೂರಿಲ್ಲೇ ಮನೇಲೇ ಮಾಡಿರೋದು, ಸಿಂಧನೂರಿಂದ ಕ್ಯಾಬ್ ಮಾಡ್ಕೊಂಡ್ ಬಂದು ತಗೊಂಡ್ಬಂದಿರೋದು. ನೈಟಿಂದ ಬಂದಿರೋದು, ಬೆಳಗ್ಗೆ ಬಂದಿದೆ ಇಲ್ಲಿಗೆ ನಿನ್ನೆ ನೈಟ್. ನಿನ್ನೆ ನೈಟ್ ಪ್ರಿಪೇರ್ ಆಗಿದಂತಹ ಈಗ ಬೂಂದಿ ಇರ್ಬೋದು, ಪುಂಡಿ ಪಲ್ಯ, ಶೇಂಗಾ ಚಟ್ನಿ ಎಲ್ಲ, ಈಗ ಎಷ್ಟು ಅಭಿಮಾನಿಗಳಿಗೆ ಅಂತ ಅಂದಾಜ್ ಇಟ್ಕೊಂಡು ನೀವು ಮಾಡಿರಿ? ಒಂದು 1500 ರಿಂದ 2000 ಜನಕ್ಕೆ ಅಂತೇಳಿ ತಗೊಂಡ್ಬಂದಿರೋದು. ಅಕಸ್ಮಾತ್ ಶಾರ್ಟೇಜ್ ಅನ್ನೋ ತರ ಬಂದ್ರೆ? ಇಲ್ಲ, ಶಾರ್ಟೇಜ್ ಏನಾಗಲ್ಲ, ಜಾಸ್ತಿನೇ ಇದೆ, ಹೋಗುತ್ತೆ ಖಂಡಿತ. ನಿಮ್ಗೆ ಎಷ್ಟು ಖುಷಿ ಆಗ್ತೈತಿ ನಿಮ್ಮ ಉತ್ತರ ಕರ್ನಾಟಕದ ಊಟ ಇಲ್ಲಿ ಬೆಂಗಳೂರು ಜನ ಸವಿಯೋದು? ಅದು ನಮ್ಮ ಪ್ರೀತಿಯ ಮಾವನವರಾದ ಶಿವರಾಜ್ ಪಾಟೀಲ್ ಗುಂಜಾಳಿ ಅವರ ಆತ್ಮೀಯರಲ್ಲ, ಹಂಗಾಗಿ ನಮ್ಮ ಕಡೆಯಿಂದ ಒಂದ್ ಸ್ವಲ್ಪ ಏನೋ ನೆನಪಿರ್ಲಿ ಅಂತೇಳಿ ಈ ತರ ಮಾಡಿರೋದು. ಇನ್ನು ಡಾಲಿ ಅವರ ಆತ್ಮೀಯ ಸ್ನೇಹಿತ ಶಿವರಾಜ್ ಪಾಟೀಲ್ ಅವರು ಸಹ ಇದ್ದಾರೆ, ಅವ್ರನ್ನೂ ನಾವು ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ಡಾಲಿ ಅವ್ರು ನಿಮಗೆ ಬಹಳ ದಿನದಿಂದ ಪರಿಚಯ ಅಂದ್ರೆ ವರ್ಷ ಅಂತಾನೆ ಹೇಳ್ಬೋದು, ಬಹಳ ವರ್ಷದಿಂದ ಪರಿಚಯ ಅಂತ, ಹೇಗೆ ಪರಿಚಯ ಆಯ್ತು, ಹೇಗೆ ಸ್ನೇಹಕ್ಕೆ ತಿರುಗ್ತು? ಇಲ್ಲ, ಅವರು ಇದಕ್ಕೆ ಮುಂಚೆ ನಮ್ಮ ಮಾಜಿ ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಬಿ ಸಿ ಪಾಟೀಲ್ ಸಾಹೇಬರು ಆಪ್ತರಿದ್ರು, ಅಲ್ಲಿ ಬರಬೇಕಾದ್ರೆ ನಮಗೆ ಭಾಳ ಪರಿಚಯ ಆದರು. ಹಾಗಾಗಿ ಅವ್ರು ಇವತ್ತು ಅವರೊಂದು ಒಳ್ಳೆತನ ನೋಡಿ ನಾವು ಅವ್ರಿಗೆ ಅವ್ರ ಜೊತೆನೆ ಇರೋದು. ಹಾಗಾಗಿ ಇವತ್ತು ಅವರು ಈ ಒಂದು ಮೇಲತ್ತದಲ್ಲಿ ಇರೋದನ್ನ ನೋಡಿ ನಮಗೆ ಭಾಳ ಖುಷಿಯಾಯಿತು. ಇವತ್ತು ಅವ್ರ ಹುಟ್ಟುಹಬ್ಬ ಇರೋದ್ರಿಂದ ನಮ್ಮ ಸಿಂಧನೂರಿನ ಯುವಕರೆಲ್ಲ ಇವತ್ತು ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಪುಂಡ್ಯ ಪಲ್ಯ, ರೊಟ್ಟಿ, ಬದನೆಕಾಯಿ, ಶೇಂಗಾ ಚಟ್ನಿ, ಚಿಲ್ಲಿ ಅದೆಲ್ಲ ಮಾಡ್ಕೊಂಬಂದಿದ್ದಾರೆ. ಹೀಗಾಗಿ ನಾವು ಅಣ್ಣವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ತಂದಿರೋದು. ಈ ಥರ ಅಣ್ಣವ್ರಿಗೆ ಕೇಳಿದ್ರೆ ಅವರು ಬೇಡ ಅಂತ ಹೇಳಿದ್ರು, ನಮ್ಮವರೆಲ್ಲ ತಂದಿರೋದು. ಈಗ ಸರ್ ಡಾಲಿ ಅವ್ರ ಜೊತೆ ನೀವು ಒಡನಾಟ ತುಂಬಾ ಚೆನ್ನಾಗಿದೆ, ಅವ್ರಿಗೆ ಯಾವ ಊಟ ಇಷ್ಟ ಉತ್ತರ ಕರ್ನಾಟಕದ? ಅಂದ್ರೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಅಂದ್ರೆ ಅವ್ರಿಗೆ ರೊಟ್ಟಿ, ಪುಂಡೆ ಪಲ್ಯ, ಬದನೆಕಾಯಿ, ಶೇಂಗಾ ಹಿಂಡಿ ಅದೆಲ್ಲ ಅವ್ರಿಗೆ ಇಷ್ಟ. ನಾವು ಎಲ್ಲೇ ಹೊರಗಡೆ ಅವ್ರ ಜೊತೆಗೆ ಊಟಕ್ಕೆ ಹೋಗ್ಬೇಕಾದ್ರೆ ಜಾಸ್ತಿ ಅವ್ರು ಕೇಳೋದೆ ನಮ್ಮ ಕಡೆ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಊಟನೆ ಕೇಳೋದು. ಹಾಗಾಗಿ ಇವತ್ತು ಉತ್ತರಕಾಂಡ ಫಿಲ್ಮಲ್ಲಿ ಬಂದಿರೋದು ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಇರತಕ್ಕಂಥ ಭಾಷೆನೇ ಅದರಲ್ಲಿ ಇರೋದು. ಹಾಗಾಗಿ ಇವತ್ತು ನಾವು ಅಣ್ಣವ್ರನ್ನ ಭಾಳ ಉತ್ತರ ಕರ್ನಾಟಕ ಜನ ಆಗಿರ್ಬೋದು ಮತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾಳ ಅವ್ರನ್ನ ಪ್ರೀತಿ ನೋಡೋದು ನಮಗೆ ಭಾಳ ಖುಷಿಯಾಗಿದೆ. ಒಂದು ರೀತಿ ಸೆಲೆಬ್ರಿಟೀಸ್ ಅಂತ ಬಿರುದು ಇರ್ಬೋದು, ಆ ಒಂದು ಪಟ್ಟ ಇರ್ಬೋದು, ಉತ್ತರ ಕರ್ನಾಟಕ ಮಂದಿ ಬಹಳಷ್ಟು ಹೊಗಳ್ತಾರೆ. ಎಲ್ಲಿ ಕ್ರೇಜಿ ಫ್ಯಾನ್ಸ್ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ಜನ ಅಂತಾನೆ ಹೇಳ್ತಾರೆ. ಈ ಸೆಲೆಬ್ರಿಟೀಸ್ಗೆಲ್ಲ ಸುದೀಪ್ ಇರ್ಬೋದು, ಪುನೀತ್ ಅವ್ರು ಇರ್ಬೋದು, ಪ್ರತಿಯೊಬ್ಬರಿಗೂ ಏನ್ ಹೇಳ್ತೀರಾ ಜನದ ಬಗ್ಗೆ? ಇಲ್ಲ, ನಮ್ಮ ಉತ್ತರ ಕರ್ನಾಟಕ ಜನ ಅಂದ್ರೆ ಯಾರಂತ ಭೇದ ಭಾವ ಮಾಡಲ್ಲ, ಎಲ್ಲ ಇವ್ರನ್ನ ಏನಂತಲ್ಲ ಎಲ್ಲರನ್ನು ಸ್ವೀಕಾರ ಮಾಡ್ತಾರೆ, ಯಾವ್ದ್ರನ್ನ ಏನಿಲ್ಲ ಎಲ್ಲರನ್ನು ಪ್ರೀತಿ ಮಾಡ್ತಾರೆ. ಅದರಲ್ಲಿ ನಮ್ಮ ಡಾಲಿ ಧನಂಜಯ ಅವ್ರನ್ನ ಸ್ವಲ್ಪ ಇವಾಗ ಹೊಸದಾಗಿ ನೋಡೋದ್ರಿಂದ ಅವ್ರ ಒಳ್ಳೆತನ, ಅವ್ರ ಪ್ರೀತಿ, ನಾವೆಲ್ಲ ಸಿಂಧನೂರವ್ರು ಇದ್ರು ನಾವು ಯಾವಾಗ ಫೋನ್ ಮಾಡಿದ್ರು ಹೇಳಿ ಶಿವು ಅಂತ ಹೇಳ್ತಾರೆ. ಅದಲ್ಲದೆ ಮತ್ತೆ ನಾವು ಎಲ್ಲಿಗೆ ಹೋದ್ರೂ ಅವ್ರು ನಮ್ಮನ್ನ ಭೇದ ಭಾವ ಮಾಡಲಾರ್ದ ಅವ್ರನ್ನೂ ನಮ್ಮ ಸರಿ ಸಮಾನವಾಗಿ ನೋಡೋದ್ರಿಂದ ಅವ್ರಿಗೆ ಭಾಳ ಪ್ರೀತಿಯಿಂದ ನಾವು ಇರೋದು. ಈಗ ಎಷ್ಟು ಗಂಟೆಗೆ ಶುರು ಮಾಡ್ತೀರಾ ಸರ್ ಊಟದ ಕೊಡೋದೆಲ್ಲ? ಇವಾಗಿಂದನೇ ಸ್ಟಾರ್ಟ್ ಮಾಡೋದು.
ಇವಾಗಿಂದಾನೆ ಚಾಲು ಮಾಡೋದು ಊಟ. ಇದಲ್ಲದೆ ಮತ್ತೆ ಬೇರೆ ಈಗ ನಮ್ಮ ಟೀಮ್ ಕಡೆಯಿಂದನೂ ಈಗ ಪಲಾವ್ ಮಾಡಿದೆ, ಡ್ರೈ ಜಾಮೂನ್ ಇದೆ, ಪಾಪಡ್ ಇದೆ, ಬಜ್ಜಿ ಇದೆ, ಅದೆಲ್ಲ ಇದೆ. ಇನ್ನು ಜೋರಾಗಿ ಹೆಚ್ಚೆಚ್ಚಿನ ಜನ ಯುವಕರು ಬರೋದ್ರಿಂದ ಭಾಳ ನಮಗೆ ನಮ್ಮ ಧನಂಜಯ ಅಣ್ಣ ಟೀಮ್ಗೂ ಭಾಳ ಖುಷಿ ಆಗಿದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಡಾಲಿ ಧನಂಜಯ ಅವರ ಆತ್ಮೀಯ ಗೆಳೆಯ ಶಿವರಾಜ್ ಪಾಟೀಲ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಜಗದೀಶ್ ಜೊತೆ ಕೀರ್ತಿ ಪಾಟೀಲ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಯಾವಾಗ ಗೊತ್ತಾ, ಹೊಟ್ಟೆ ಹಸ್ತಾಗ ಮನುಷ್ಯನ ಸಿಟ್ಟು ಅತಿರೇಕಕ್ಕೆ ಹೋಗುತ್ತೆ. ಯಾವ ರೀತಿ ಬೇಕಾದರೂ ತಿರುಗ್ಬೋದು. ಅದಕ್ಕೆ ತಣ್ಣು ಮಾಡೋದಕ್ಕೆ ಅವನು ಇಷ್ಟಪಡುವಂತ ಊಟನೇ ಬೇಕು. ಇದೀಗ ಉತ್ತರ ಕರ್ನಾಟಕ ಶೈಲಿಯ ಊಟ ನನ್ನ ಜೊತೆ ಇದೆ. ಏನಕ್ಕೆ ಈ ವಿಶೇಷತೆ ಅಂತ ಹೇಳಕ್ ಹೋದ್ರೆ, ಡಾಲಿ ಧನಂಜಯ ಅವರ ಹುಟ್ಟು ಹಬ್ಬ, ಈ ಸ್ಪೆಷಲ್ ಡೇಗೋಸ್ಕರ ಈ ಸ್ಪೆಷಲ್ ಊಟನ ಉತ್ತರ ಕರ್ನಾಟಕ ಭಾಗದ ರಾಯಚೂರು ಅಭಿಮಾನಿಗಳು ತಯಾರಿಸಿದ್ದಾರೆ. ಇಲ್ಲಿ ನಾವು ನೋಡಬಹುದು, ಈ ಕಡೆ ಬೆಂಗಳೂರು ಭಾಷೆನಲ್ಲಿ ನಾವು ಬದನೆಕಾಯಿ ಅಂತ ಕರಿತೀವಿ, ಆದ್ರೆ ಎಣ್ಣೆಗಾಯಿ ಪಲ್ಯ ಉತ್ತರ ಕರ್ನಾಟಕ ನಾವುದ್ರಲ್ಲಿ ನಾವು ಹೇಳೋದಾದ್ರೆ ಎಣ್ಣೆಗಾಯಿ ಪಲ್ಯ ಇರ್ಬೋದು, ಅಥವಾ ಶೇಂಗಾ ಪುಡಿ, ಹಾಗೆ ಇಲ್ಲಿ ಮೆಣಸಿನಕಾಯಿ ನಾವು ನೋಡಬಹುದು ಎಣ್ಣೆಲಿ ಕದ್ದಿರೋಂಥದ್ದು. ಆ ಕಡೆ ಬೂಂದೆ ಇದೆ, ಆಮೇಲೆ ಪುಂಡಿ ಪಲ್ಯ ಇದೆ, ಈ ಕಡೆ ಸಜ್ಜಿ ರೊಟ್ಟಿ ಇದೆ. ಸಜ್ಜಿ ರೊಟ್ಟಿ ಬಹಳ ಖಡಕ್ ಆಗಿರುವಂತಹ ಸಜ್ಜಿ ರೊಟ್ಟಿ. ತುಂಬಾ ಜನ ಬೆಂಗಳೂರಿನವರು ಈ ಒಂದು ಊಟನ ಇಷ್ಟಪಡುವಂಥದ್ದು. ಹಲವಾರು ಕಡೆ ಈಗಾಗಲೇ ಹೋಟೆಲ್ ಕೂಡ ಓಪನ್ ಆಗಿರುವಂಥದ್ದು ಬೆಂಗಳೂರಿನಲ್ಲಿ. ಖಾನಾವಳಿ ಅಂತ ಹೋಟೆಲ್ಸ್ಗಳೇ ಇದಾವೆ, ಅದರಲ್ಲೂ ಹೋಗಿ ಬೆಂಗಳೂರು ಜನ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ. ಬೆಂಗಳೂರಲ್ಲಿ ಬಹಳಷ್ಟು ಉತ್ತರ ಕರ್ನಾಟಕ ಜನ ಇರೋದ್ರಿಂದ ಈ ಒಂದು ಊಟನ ಸವಿಯುವಂತದ್ದು ಬಹಳಷ್ಟಿದೆ. ಅದರಲ್ಲದೆ ಈ ಒಂದು ಊಟನ ರಾಯಚೂರು ಭಾಗದ ಅಭಿಮಾನಿಗಳು ಡಾಲಿ ಅವರ ಹುಟ್ಟುಹಬ್ಬಕ್ಕೆ ತಯಾರು ಮಾಡಿರುವಂತದ್ದು. ಈ ಒಂದು ಶಾರ್ಟ್ ಊಟದ ಮೆನ್ಯೂ ನಾನು ನಿಮ್ಗೆ ತೋರಿಸಿದೆ. ಇದೀಗ ನಾವು ಒಳಗಡೆ ಹೋಗೋಣ. ಒಳಗಡೆ ನಾವು ಹೋಗ್ತಾ ನೋಡಿದ್ರೆ ಸೌತ್ ಇಂಡಿಯನ್ ಊಟ ಕೂಡ ನಾವು ಇಲ್ಲಿ ನೋಡಬಹುದು. ನಾವಾಗ್ಲೇ ಹೊರಗಡೆ ನೋಡಿರುವಂತದ್ದು ಏನಂತ ಹೇಳಿದ್ರೆ, ರಾಯಚೂರಲ್ಲಿ ಅಭಿಮಾನಿಗಳು ಆಗ್ಲೇ ಅಲ್ಲಿ ಊರಲ್ಲೇ ರೆಡಿ ಮಾಡಿಕೊಂಡು ಇಲ್ಲಿ ತಗೊಂಡ್ ಬಂದಿರುವಂತ ಊಟ, ಖಡಕ್ ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ ಇರ್ಬೋದು, ಪುಂಡಿ ಪಲ್ಯ, ಪ್ರತಿಯೊಂದು ಅಲ್ಲಿರುವಂತದ್ದು. ಈಗ ಇಲ್ಲಿ ನಾವು ನೋಡ್ತಾ ಇರೋದು ಏನಂತ ಹೇಳಿದ್ರೆ, ಬೆಂಗಳೂರು ಕಡೆ ಮಾಡುವಂತಹ ಅಡಿಗೆ. ಇಲ್ಲಿ ಬಜ್ಜಿ ಇರ್ಬೋದು, ಆಮೇಲೆ ಈ ಕಡೆ ಪ್ರತಿಯೊಂದನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಪಾಪಡ್ ಇರ್ಬೋದು, ಆಮೇಲೆ ಮಸಾಲಾ ಐಟಮ್ಸ್, ಪಲಾವ್ಗೆ ಏನೇನು ಬೇಕು ಅದು ಅನ್ನುವಂಥದ್ದನ್ನು ರೆಡಿ ಮಾಡ್ಕೊಳ್ತಿದ್ದಾರೆ. ಅದಾಮೇಲೆ ಆ ಕಡೆ ಟೊಮ್ಯಾಟೊ ಇರ್ಬೋದು, ಪ್ರತಿಯೊಂದು ಏನೇನು ಅಡಿಗೆಗೆ ಏನೇನು ವಸ್ತುಗಳು ಬೇಕು, ಸಾಮಗ್ರಿಗಳು ಬೇಕು, ಅದನ್ನೊಂದು ಅಚ್ಚುಕಟ್ಟಾಗಿ ಇಲ್ಲಿ ಮಾಡ್ಕೊಂತಿರುವಂಥದ್ದು. ಅಭಿಮಾನಿಗಳು ಒಂದು 2000 ಮಟ್ಟದಲ್ಲಿ ಬರ್ತಾರೆ ಅನ್ನುವಂತಹ ಅಂದಾಜನ್ನ ಇಟ್ಕೊಂಡು ಯಾವುದೇ ರೀತಿಯ ಊಟನೂ ಕೂಡ ವೇಸ್ಟ್ ಆಗಬಾರ್ದು. ಆ ಅಂದಾಜು ತಕ್ಕನಂಗೆ ಅವರು ಊಟದ ಪಟ್ಟಿಯನ್ನ ಮಾಡಿಕೊಂಡು ಅದರ ತಕ್ಕನಂಗೆ ಊಟಗಳನ್ನ ವ್ಯವಸ್ಥೆ ಮಾಡ್ತಿರೋಂಥದ್ದು ಕೂಡ ಅದಲ್ಲದೆ ಜೊತೆಗೆ ಇಲ್ಲಿ ಹೊರಗಡೆ ಊಟ ಅಭಿಮಾನಿಗಳು ಬಂದು ಲೈನ್ ಸರದಿ ಸಾಲಿನಲ್ಲಿ ಬಂದು ಊಟಕ್ಕೆ ಕೂರುವಂತಹ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇನ್ನು ಸರದಿ ಸಾಲಿನಲ್ಲಿ ಯಾರ್ಯಾರು ಅಭಿಮಾನಿಗಳು ಬರ್ತಾರೆ, ನೂಕು ನುಗ್ಗಲು ಇರಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಬೃಹತ್ ಆಕಾರದ ಒಂದು ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇಲ್ಲಿ ಬ್ಯಾರಿಗೇಡ್ ಕೂಡ ಹಾಕಲಾಗಿದೆ. ಸೊ ಇಲ್ಲೇನು ನಾವು ಟೇಬಲ್ಸ್ ನೋಡ್ತೀವಿ, ಆ ಟೇಬಲ್ಸ್ ಮೇಲೆ ಊಟದವನ್ನ ಇಡಲಾಗುತ್ತೆ. ಸೊ ಅಲ್ಲಿ ಬಾಣಸಿಗರು ಇರ್ತಾರೆ, ಅವರು ಬಂದು ಬಡಿಸ್ತಾ ಹೋಗ್ತಾರೆ. ಸೊ ಅಲ್ಲಿ ಸರ್ವ್ ಮಾಡ್ತಾ ಬಹಳ ಕ್ಲೀನ್ ಹೈಜೀನ್ ಆಗಿ ಮೇಂಟೈನ್ ಮಾಡುವಂತಹ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ಸೊ ಇದಿಷ್ಟು ಒಂದು ಶಾರ್ಟ್ ಊಟದ ಮೆನ್ಯೂ ಆಫ್ ಡಾಲಿ ಧನಂಜಯ ಅವರ ಬರ್ತ್ಡೇ ಇದು. ಕ್ಯಾಮರಾಮನ್ ಜಗದೀಶ್ ಜೊತೆ ಕೀರ್ತಿ ಪಾಟೀಲ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.